ಯಾಕಾಗಿ ನಿಖಿಲ್ ಕುಮಾರಸ್ವಾಮಿ ಸರ್ ಕುಮಾರಸ್ವಾಮಿ ಅವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳು ಮತ್ತು ಆ ಕಾರ್ಯವೈಖರಿ ನೋಡಿ ಈ ಮುಂದಿನ ಪೀಳಿಗೆಯಲ್ಲಿ ಬಂದಂಥ ಯುವಕರಿಗೆ ಬಹಳ ಸಪೋರ್ಟ್ ಮಾಡುವಂಥ ನಿಟ್ಟಿನಲ್ಲಿ ನಿಖಿಲ್ ಅಣ್ಣ ಇರೋದ್ರಿಂದ ನಿಖಿಲ್ ಅಣ್ಣ ಗೆಲ್ತಾರೆ ಅಂತ ಹೇಳ್ತೀವಿ ಸರ್. ಕುಮಾರಸ್ವಾಮಿ ಅವ್ರ ಕೆಲಸಗಳು ನಿಖಿಲ್ ಅವ್ರ ಕೈ ಹಿಡಿಯುತ್ತೆ ಅಂತ ಕೈ ಹಿಡಿಯುತ್ತೆ ಸರ್. ಏಕೆಂದ್ರೆ ತಂದೆಯವ್ರು ಮಾಡಿದ್ದಾರೆ, ಮಗ ಇನ್ನೂ ಮುಂದಕ್ಕೆ ಮುಂದುವರಿಸ್ಬೋದು, ಕಾರ್ಯವೈಖರಿ ಇನ್ನೂ ಯೂತ್ಗೆ ಸಪೋರ್ಟ್ ಮಾಡ್ಬೋದು ಅನ್ನೋ ಒಂದು ನಿಟ್ಟಿನಲ್ಲಿ ನಿಖಿಲ್ ಅಣ್ಣ ಬರ್ತಾರೆ ಸರ್. ಓಕೆ, ಏನು ಕುಮಾರಸ್ವಾಮಿ ಅವ್ರು ಮಾಡಿದ್ದಾರೆ ನಿಖಿಲ್ ಅವ್ರು ಮಾಡ್ತಾರೆ ಅನ್ನುವಂಥದ್ದು ನಂಬಿಕೆ. ಆದರೆ ನಿಖಿಲ್ ಅವರು ಯಾವ ಕಾರಣಕ್ಕಾಗಿ ಏನು ಜನರ ಮನಸ್ಸನ್ನು ಗೆದ್ದಿದ್ದಾರೆ ಅಂತ ಅನಿಸುತ್ತೆ ಇಲ್ಲಿ ಸರ್? ಇವಾಗ ಬಂದಾಗ ಯಾವುದೇ ಒಬ್ಬರು ಏನೇ ಒಂದು ಮಾತಾಡಿಸೋರು ಮಾತಾಡುವಂಥ ಒಂದು ರೀತಿ ನೀತಿಲಿ ಒಂದು ನಿಟ್ಟಿನಲ್ಲಿದ್ದಾರೆ. ಈಗ ಬಂದರೆ ಯಾಕೆಂದ್ರೆ ಈಗ ಎರಡು ಕಡೆ ಸೋತಿರೋದ್ರಿಂದ ಮೂರನೇತವ ನಾವು ಗೆಲ್ಸಿದ್ರೆ ನಮಗೆ ಬಹಳ ಅನುಕೂಲ ಆಗುತ್ತೆ ಅನ್ನೋ ಒಂದು ನಿಟ್ಟು ಸರ್. ಅನುಕಂಪದ ಅಲ್ಲೇ ಇದೆ ಆಗಿದ್ರೆ ನಿಖಿಲ್ ಪರವಾಗಿ ಇದೆ ಸರ್, ಖಂಡಿತ ಇದೆ. ಓಕೆ, ಸೊ ಹಾಗಿದ್ರೆ ತಮ್ಮ ಊರು ಗ್ರಾಮಸ್ಥರು ಇರ್ಬೋದು ಅಥವಾ ಅಕ್ಕಪಕ್ಕದವ್ರು ಏನಿದ್ದಾರೆ ಅವ್ರು ಕೂಡ ಇದೇ ರೀತಿ ಮನಸ್ಥಿತಿ ಇದೆಯಾ? ಇದೆ ಸರ್, JDS ಮತ್ತೆ BJP ಮೈತ್ರಿ ಇರೋದ್ರಿಂದ ಖಂಡಿತ ಇದೆ ಸರ್. JDS BJP ಮೈತ್ರಿ ಕೂಡ ಹೆಲ್ಪ್ ಆಗುತ್ತೆ ಅಂತೀರ? ಖಂಡಿತ ಆಗುತ್ತೆ ಸರ್. ಓಕೆ ಸರ್, ಇನ್ನು ಶಾಸಕರಾದಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವ್ರ ಕೆಲಸಗಳನ್ನು ಮಾಡಿದ್ರು. ಹೌದು ಸರ್, ಇಲ್ಲೇ ಆದಂಥ ನಮಗೆ ನಿಯರ್ ಆಗುವಂಥ ಹಾಸ್ಪಿಟ್ಲ್ಗಳಾಗಲಿ ನಮ್ಮ ರಸ್ತೆಗಳಾಗಲಿ ಬಹಳ ಇಂಪ್ರೂವ್ ಆಗಿದೆ. ಆಗುತ್ತೆ ಸರ್. ಯೋಗೀಶ್ವರ ಅವರು ಸರ್ ಅವರು ಮಾಡಿದ್ದಾರೆ ಅಂದ್ರೆ ಈಗ ಏನಾಗುತ್ತೆ ಅಂತಂದರೆ ಬಹಳ ಜನ ಏನು ಕೇಳ್ತಾರೆ ಅಂದರೆ ಎಲ್ಲರೂ ಈಗ ಎಜುಕೇಟೆಡ್ ಆಗಿರೋದ್ರಿಂದ ಅವ್ರು ಹೆಂಗೆ ಇದಾಗ್ತಾ ಇದ್ದಾರೆ ಅದೇ ಥರ ಒಂದು ಮನಸ್ಥಿತಿ ಇರ್ಬೋದು. ಪಕ್ಷದಿಂದ ಪಕ್ಷಕ್ಕೆ ಹೋಗ್ತಾ ಇದ್ರೆ ಅಂದರೆ ಅವ್ರಿಗೆ ಅನುಕೂಲ ಮಾಡ್ಕೋತಾ ಇದ್ದಾರೆ ಹೊರತು ನಮ್ಮ ಅನುಕೂಲಕ್ಕೆ. ಹಾಂ ಹೌದು ಸರ್, ಆ ಥರ ಇದೆ ಅಂತ ಒಂದು ಮನಸ್ಥಿತಿಯಿಂದ ನಿಖಿಲ್ ಅಣ್ಣನಿಗೆ ಇದು ಮಾಡ್ಬೋದು. ಜನರ ಅಭಿವೃದ್ಧಿಯನ್ನಕ್ಕಿಂತ ಸ್ವಂತ ಡೆವಲಪ್ಮೆಂಟ್ ಆಗೋಕ್ಕೋಸ್ಕರ ಅವರು ಹೋಗ್ತಾ ಇದ್ದಾರೆ ಅಂತ ಸರ್. ಓಕೆ ಸರ್, ಅಣ್ಣ ಏನು ಹೇಳ್ತೀರಾ, ಯಾರು ಗೆಲ್ಲಬೇಕು? ಕಳೆದ 10 ವರ್ಷದಿಂದ ನೋಡ್ತಾ ಬಂದರೆ JDS ಇಲ್ಲಿ ಮೇಲುಗೈ ಸಾಧಿಸ್ತಾ ಬಂದಿದೆ. ಯಾಕೆಂತ JDS ಭದ್ರಕೋಟೆ. ಹೌದು, JDS ನ ಭದ್ರಕೋಟೆ ಕಳೆದ 10 ವರ್ಷದಿಂದ. ಸೊ ಹಂಗಾಗಿ ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಭರ್ಜರಿ ಮತಗಳ ಅಂತರದಿಂದ ಗೆಲ್ತಾರೆ. CP ಯೋಗೇಶ್ವರ ಅವರು ಬಹಳ ಹತ್ತಿರ ಬಂದಿದ್ರು ಗೆಲುವಿಗೆ, ಅಂದ್ರೆ ಒಂದು 15,000 ಮತಗಳ ಡಿಫ್ರೆನ್ಸ್. ಅದು ಅವರು ಏನು ನಿಂತಿರುವಂತಹ ಅಂದ್ರೆ ಪಕ್ಷದ ಆಧಾರದ ಮೇಲೂ ಕೂಡ ಮತಗಳು ಕಮ್ಮಿ ಆಯ್ತು. ಅಂದ್ರೆ ಏನು ಮತಗಳು ಬಂದಿತ್ತು ಒಂದು ಸ್ವಲ್ಪ ಕಡಿಮೆ ಆಯಿತು, ವೇರಿಯೇಷನ್ ಆಯಿತು ಅಂತ ಹೇಳ್ಬೋದು. ಆದರೆ ಈಗ ನಿಖಿಲ್ ಕುಮಾರಸ್ವಾಮಿ ಅವರು CP ಯೋಗೇಶ್ವರ ಅವರ ಅಪೋಸಿಟ್ ಇರುವಂಥದ್ದು, ಇವರಿಬ್ಬರು ಅಂತಂದರೆ ನೋಡೋಕ್ಕೆ ಹೋದರೆ ಪ್ರತಿಸ್ಪರ್ಧಿ ನಿಖಿಲ್ ಕುಮಾರಸ್ವಾಮಿ ಅವರು, CP ಯೋಗೇಶ್ವರ ಅವರು. CP ಯೋಗೇಶ್ವರ ಅವರು ಸಮರ್ಥ ಸ್ಪರ್ಧಿ ಅಂತ ಅನಿಸುತ್ತೆ ಇಲ್ಲಿಂದ? ಸಮರ್ಥ ಸ್ಪರ್ಧಿ ಅನಿಸಿದ್ರು ಇಲ್ಲಿ ಅನುಕಂಪದ ಆಧಾರದ ಮೇಲೆ ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಭರ್ಜರಿ ಯಶಸ್ಸು ಕಾಣುತ್ತೆ. ಏಕೆಂತಂದರೆ ಕಳೆದ ಬಾರಿ ಸೋತಿದ್ರು, ಸೊ ಈ ಬಾರಿ ಮಂಡ್ಯದಲ್ಲೂ ಸೋತಿದ್ರು. ಸೊ ಹಂಗಾಗಿ ಅನುಕಂಪದ ಆಧಾರದ ಮೇಲೆ ಇಲ್ಲಿ ಭರ್ಜರಿ ಯಶಸ್ಸು ಕಾಣ್ತಾರೆ. ಅನುಕಂಪದಲ್ಲಿ ಅಂತಂದ್ರೆ ಯೋಗೇಶ್ವರ ಅವರು ಕೂಡ ಕಳೆದ 2 ಬಾರಿ ಸೋತಿದ್ದಾರೆ, ಅದರಲ್ಲೂ ಕೂಡ ಚನ್ನಪಟ್ಟಣದಿಂದಾನೆ ಸೋತಿದ್ದಾರೆ. ನಿಖಿಲ್ ಅವರಾದ್ರೆ ಮಂಡ್ಯ ಹಾಗೇನೆ ರಾಮನಗರದಲ್ಲಿ ಸೋತಿರೋದು, CP ಯೋಗೇಶ್ವರ್ ಚನ್ನಪಟ್ಟಣದಲ್ಲೇ ಸೋತಿರೋದು. ಮೂರನೇ ಬಾರಿಗೆ ಯಾಕೆ ಸೋಲಿಸ್ಬೇಕು ನಾವು ಅಂತ ಜನರು ಆ ಅನುಕಂಪ ಇರಲ್ವಾ ಅಂತ? ಯಾಕೆಂತಂದ್ರೆ CP ಯೋಗೇಶ್ವರ್ ಬಂದು ಈಗ ಫ್ಲೈಯಿಂಗ್ ಬರ್ಡ್ ಅಂತ ಅಂದ್ರೆ ಆರು ಅಕ್ಕಿ. ಸೊ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಅವರು ಜಿಗಿತಾ ಇರ್ತಾರೆ, ಹಂಗಾಗಿ ಇಲ್ಲಿ ಅವ್ರಿಗೆ ಅರ್ಹತೆ ಇಲ್ಲ ಅಂತ ನಾನು ಅನ್ಕೋತೀನಿ. ಅಂದ್ರೆ ಚನ್ನಪಟ್ಟಣ ಜನ ಪಕ್ಷಾಂತರವನ್ನು ಸಹಿಸಲ್ಲ ಅಂತೀರಾ? ಪಕ್ಷಾಂತರವನ್ನ ಸಹಿಸಲ್ಲ, ಯಾಕೆಂತಂದ್ರೆ ಈಗ ಕಳೆದ 10 ವರ್ಷನೇ ಸಾಕ್ಷಿ. ಸೊ ಯಾವಾಗ ಕಾಂಗ್ರೆಸ್ನ ಭದ್ರಕೋಟೆ ಆಗಿತ್ತು, ಸೊ ಇಲ್ಲೇ ಇತ್ತು ಅಂತಂದಿದ್ರೆ ಏನೋ ಒಂದು ನಡೀತಿತ್ತು. ಇವ್ರು ಯಾವಾಗ ಜಿಗಿತ ಕಂಡ್ರು, ಸೊ ಅಲ್ಲಿ ಅವರ ಹಿಡಿತವನ್ನ ಕಳ್ಕೊಂಡ್ರು ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ. ಹಾಗಿದ್ರೆ ನಿಖಿಲ್ ಅವ್ರು ಗೆಲ್ತಾರೆ? ನಿಖಿಲ್ ಅವರು ಭರ್ಜರಿ ಮತಗಳ ಅಂತರದಿಂದ ಗೆದ್ದೇ ಗೆಲ್ತಾರೆ.